ಗೀತೆಗೆ ಸಂಗೀತ ಸಂಯೋಜನೆಯನ್ನು ಮಾಡಿದಂಥವರು ಶ್ರೀ ಮೃತ್ಯುಂಜಯ ದೊಡವಾಡ ಅವರು. ಈ ಗೀತೆಯನ್ನು ಡಾಕ್ಟರ್ ಶಿವಮೊಗ್ಗ ಸುಬ್ಬಣ್ಣ ಅವರು ಮೃತ್ಯುಂಜಯ ದೊಡವಾಡ ಅವರ ಸಂಗೀತ ಸಂಯೋಜನೆಯಲ್ಲಿ ಹಾಡಿದ್ದಾರೆ. ಆ ಗೀತೆಯನ್ನು ಇದೀಗ ಶ್ರೀ ಮೃತ್ಯುಂಜಯ ದೊಡವಾಡ ಅವರು ಪ್ರಸ್ತುತಪಡಿಸಿದ್ದಾರೆ. ಅಷ್ಟೇ ಸಂಯೋಜಕನಾಗಿ ಒಂದು ಹೆಜ್ಜೆಗಳನ್ನು ಹಿಡಿದಿದ್ದರುವಂಥ ದಿನಗಳವು. ಆಗ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪ ಅವರಿಗೆ ರಾಷ್ಟ್ರಕವಿ ಪ್ರಶಸ್ತಿ ಬಂದ ವರ್ಷ ಅದು. ಆಗ ಅವರ ಒಂದು ಮಹತ್ತರವಾದ ಪ್ರಾಜೆಕ್ಟನ್ನು ಮಾಡುವಂಥ ಗುರುತರ ಜವಾಬ್ದಾರಿ ನನ್ನ ಹೆಗಲಿಗೆ ಬಿದ್ದಾಗ ಮುದುಕೃಷ್ಣ ಅಪ್ಪಾಜಿ ನನಗೆ ಮಾರ್ಗದರ್ಶನ ನೀಡಿದ್ರು. ಇದು ಜಿ ಎಸ್ ಎಸ್ ಅಂತ ಪ್ರಮುಖವಾದ ಕವಿಗಳ ಸಾಹಿತ್ಯದ ಸಾಲುಗಳಿಗೆ ಸ್ವರಗಳನ್ನು ಜೋಡಿಸ್ತಾ ಇದೆಯಾ, ಹುಷಾರಾಗಿರಲಿ, ಮತ್ತು ಗಾಯಕರು ಕೂಡ ಅಷ್ಟೇ ಪ್ರಬುದ್ಧರಾಗಿರಬೇಕು. ಜಿ ಎಸ್ ಎಸ್ ಅವ್ರ ಸಾಹಿತ್ಯ ಸಿಕ್ಕಿದ್ದವ್ರು ಕೊಡಲ್ಲ, ಇನ್ನು ಸೌಭಾಗ್ಯ ಅದು ಸಿಕ್ಕಿದೆ, ಜವಾಬ್ದಾರಿಯುತವಾಗಿ ಮಾಡು ಅಂಥೇಳಿ ಆ ಹಿರಿಯ ಗಾಯಕರುಗಳನ್ನೆಲ್ಲ ಆಯ್ಕೆ ಮಾಡಿ ಕೊಟ್ಟಂಥವಾಗಿ ಮುದುಕೃಷ್ಣ ಸರ್ ಅವ್ರಿಗೆ ವಂದನೆಗಳನ್ನು ತಿಳಿಸ್ತಾ, ಶಿವಮೊಗ್ಗ ಸುಬ್ಬಣ್ಣ ಅವರ ಹೃದಯದಲ್ಲಿ ನಾನು ನನಗೂ ಒಂದು ಸಣ್ಣ ಜಾಗ ಸಿಕ್ಕಿತ್ತು ಅಂತ ಹೇಳ್ಕೊಳ್ಳೋಕೆ ನನ್ನ ಒಂದು ಸೌಭಾಗ್ಯ. ಅಂಥ ಒಂದು ಮಹಾನ್ ಚೇತನ ಎಲ್ಲೇ ನಾನು ಹೋದರೂ ಕೂಡ ಅದನ್ನು ನೋಡ್ದೇನೆ ಕೂಡ ನನ್ನಂಥ ಒಬ್ಬ ಯುವ ಸಂಯೋಜಕನ ಗೀತೆಯನ್ನು ಅವರು ಪ್ರೀತಿಯಿಂದ ಹಾಡ್ತಾ ಇದ್ರು. ಇದೀಗ ಆ ಹಿರಿಯ ಚೇತನಕ್ಕೆ ನನ್ನ ನಮನಗಳು. ಈ ಗೀತೆಯೊಂದಿಗೆ ಕಡಲಿಗೆ ಅಪ್ಪಿಕ
ಒಂದು ಕರಗಿವೆ ಮೌನವೆಲ್ಲ ಕೆಳಗೆ ಸುರಿದು ಕೆಳಗೆ ಮುಟ್ಟಿದೆ ಕೆಳಗೆ ಮುಟ್ಟಿದೆ ಕೆಳಗೆ ಮುಟ್ಟಿದೆ ಪ್ರೀತಿ ಎಂದರೆ ಒಂದು ನೀವು ನನ್ನ ಕೇಳಿದೆ ಪ್ರೀತಿ ಎಂದರೆ ಒಂದು ನೀವು ನನ್ನ ಕೇಳಿದೆ